ದಶರಥ ಮಹಾರಾಜನ ಮಗ ರಾಮ, ದೇವರಲ್ಲ ಅಲ್ಲ, ದೇವರಲ್ಲ. ಅವ್ರಿಗೆ ಯಾಕೆ 35 ಕೋಟಿ 36 ಕೋಟಿ 1000 ಕೋಟಿ ಪುರುಷ ಹುಟ್ಟಬೇಕು ಅಂತ ಒಂದು ದೇವಸ್ಥಾನ ಕಟ್ಟೋದು? ಪುರುಷ ಏನಕ್ಕೆ ಸರ್ ಹುಟ್ಟಬೇಕು? ಅವ್ರು ಬಂದಿದ್ದು ಈ ಕಡೆ ಯೂರೋಪ್ ಕಂಟ್ರಿ, ನಾನು ನಮ್ಮ ದೇಶದವರೇ ಅಲ್ಲ ಅವರು. ರಾಮ ಯೂರೋಪರ? ಹೌದೌದು. ಹನುಮಂತ ಅವ್ರು ಪಾಪ ಗೊತ್ತಿಲ್ದ್ರ ಅವ್ರು ಸೇವೆ ಮಾಡಿದ್ರು. ಅಂಜನಾದ್ರಿ ಬೆಟ್ಟದಿಂದ ಬಂದ್ರ ಇಲ್ಲ ಅವರು ಯೂರೋಪಿಂದನ? ಅಲ್ಲ, ಒಂದು 50 ವರ್ಷ ಸೇವೆ ಮಾಡಿ ಸ್ವಾಮಿ ನಿಮ್ಮ ಶರೀರದಲ್ಲಿ ಒಂದು ಜಾಗ ಕೊಡು ಅಂದಾಗ ಏನಾದ್ರು ಗೊತ್ತಾ, ಪದ್ ಹತ್ರ ಇರು ಅಂತಂದ್ರು. ಯಾವ್ದು ಸರ್ ಇದು ಪುಸ್ತಕ? ಯಾವ ಪುಸ್ತಕ ಇದು? ಇದೆ ನನ್ನ ಹತ್ರ, ಇದೆ. ಯಾವ್ದದು? ಹೆಸರು ಚೆನ್ನಾಗಿದೆ. ಶೂದ್ರ ಅಂತೆ ಅವರು, ಶೂದ್ರ ಅವ್ರು ರಾಮ ಹೇಳಿದ್ರಂತೆ ಬುಕ್ದಲ್ಲಿ ನೋಡಿದೆ, ಬುಕ್ದಲ್ಲಿ ಇದೆ. ರಾಮ ಶೂದ್ರ ಅಲ್ಲ, ಬ್ರಾಹ್ಮಣ. ರಾಮ ಬ್ರಾಹ್ಮಣನ? ಹೌದು, ದಶರಥ ಮಹಾರಾಜನ ಮಗ. ಹೌದು, ಬ್ರಾಹ್ಮಣ. ಬ್ರಾಹ್ಮಣ ರಾವಣ ಶೂದ್ರ ಆತ್ಮಲಿಂಗ ಕೊಟ್ಟಂತ ಜಲ್ಮೆ ರಾಕ್ಷಸಿ ಕಟ್ಬಿಟ್ರು ಸ್ವಾಮಿ. ಆಂಜನೇಯ ಒಳ್ಳೆ ಶೂರ, ಶೂದ್ರ ಯಾರು ಬಲಸಾರಿ ಇರ್ತಾರೋ ಅವರೆಲ್ಲ ಶೂದ್ರಗಳೇ. ಇಲ್ಲಿ ನೋಡಿ, ಈಗ ಮಹಿಷಾಶ್ವರ ಬಲಸಾಲಿ ಆಗಿದ್ರೆ 5-10 ಕೋಟಿ ಜನ ಯಾಕೆ ಸ್ವಾಮಿ ಸಾಯಿಸ್ತಾ ಇದ್ದ? ಬಲಶಾಲಿಗಳೆಲ್ಲ 10 ಕೋಟಿ ಜನ ಸಾಯಿಸಕ್ಕಾಗೋದು? ರಾಮ ಬ್ರಾಹ್ಮಣ ಒಟ್ಟಿನಲ್ಲಿ ಸರ್, ಐ ಬಿ ಪಿ ನನಗೆ ಸಾರಿ ತಲೆಗೆ ಹೊಡೆದೈತೆ.